ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಉನ್ನತ ಸ್ಥಾನವನ್ನು ನೀಡಲಾಗಿದ್ದು, ಆರ್ಎಸ್ಎಸ್ನಲ್ಲಿ ಹೊಸಬಾಳಿಗೆ ಎರಡನೇ ಅತ್ಯುನ್ನತ ಸ್ಥಾನ ಸಿಕ್ಕಿದೆ. ರಾಮನಗರದ ಚನ್ನೇನಹಳ್ಳಿಯಲ್ಲಿ ನಡೀತಾ ಇರುವ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕನ್ನಡಿಗ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಆರ್ಎಸ್ಎಸ್ನಲ್ಲಿ ಎರಡನೇ ಅತ್ಯುನ್ನತ ಸ್ಥಾನ. ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದೆ ಆರ್ಎಸ್ಎಸ್. ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಆಯ್ಕೆಯನ್ನ ಮಾಡಲಾಗಿದ್ದು, ದತ್ತಾತ್ರೇಯ ಹೊಸಬಾಳೆ ಅವರನ್ನ ಸರ್ಕಾರಿ ವಾಹಕರಾಗಿ ಆಯ್ಕೆ ಮಾಡಲಾಗಿದೆ. ಆರ್ಎಸ್ಎಸ್ನ ಎರಡನೇ ಅತ್ಯುನ್ನತ ಸ್ಥಾನ ಸರಕಾರಿ ವಾಹ. 2009 ಸಹ ಕಾರ್ಯವಾಹಕರಾಗಿದ್ದ ಹೊಸಬಾಳೆಯವರು ಶಿವಮೊಗ್ಗ ಜಿಲ್ಲೆ ಸೊರಬ ಮೂಲದವರು. ಇನ್ನು ಹೊಸಬಾಳೆಯವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಲ್ಲಿರುವಂತಹ ಹೊಸಬಾಳೆ ಗ್ರಾಮದವರು. ದತ್ತಾಜಿ ಅಂತಾನೆ ಸಂಘದ ವಲಯದಲ್ಲಿ ಇವರನ್ನ ಗುರುತಿಸಲಾಗುತ್ತೆ. ಹೊಸಬಾಳೆಯವರ ಆರ್ಎಸ್ಎಸ್ ಪ್ರವೇಶ ಆಗಿದ್ದು 1968, ಎಬಿವಿಪಿ ಸದಸ್ಯರಾಗಿದ್ದು 1972, ಬಳಿಕ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ 15 ವಿದ್ಯಾರ್ಥಿ ಆಂದೋಲನವನ್ನ ರೂಪಿಸಿದ್ದಾರೆ ದತ್ತಾತ್ರೇಯ ಹೊಸಬಾಳೆ. ಆಜ್ ಔರ್ ಜಬ್ ಸಾರಿ ಪ್ರಕ್ರಿಯಾ ಚಲಿ ತೋ ಮಾನ್ಯ ದತ್ತಾಜಿಗೆ ನಾಮ ಕಾ ಅನುರೋಧ ಪ್ರಸ್ತಾವನಾ ಹೋಯಿ ಔರ್ ಸಬ್ ಲೋಗೋ ನೇ ಉಸ್ಕಾ ಅನುಮೋದನ್ ಕಿಯಾ. ಸರ್ವಸಮ್ಮತಿ ಸೆ ಶ್ರೀ ದತ್ತಾತ್ರೇಯ ಜಿ ಹೊಸಬೋಲೆ ಅಗಲೆ 3 ಕೆ ಲಿಯೆ ಅಪ್ನೆ ಸರ್ ಕಾರ್ಯವಾಹ ಕೆ ನಾತೆ ನಿರ್ವಾಚಿತ ಹುವೆ ಹೈ. ಆಜ್ ಔರ್ ಜಬ್ ಸಾರಿ ಪ್ರಕ್ರಿಯಾ ಚಲಿ ತೋ ಮಾನ್ಯ ದತ್ತಾಜಿಗೆ ನಾಮ ಕಾ ಅನುರೋಧ ಪ್ರಸ್ತಾವನಾ ಹೋಯಿ ಔರ್ ಸಬ್ ಲೋಗೋ ನೇ ಉಸ್ಕಾ ಅನುಮೋದನ್ ಕಿಯಾ. ಸರ್ವಸಮ್ಮತಿ ಸೆ ಶ್ರೀ ದತ್ತಾತ್ರೇಯ ಜಿ ಹೊಸಬೋಲೆ ಅಗಲೆ 3 ಕೆ ಲಿಯೆ ಅಪ್ನೆ ಸರ್ ಕಾರ್ಯವಾಹ ಕೆ ನಾತೆ ನಿರ್ವಾಚಿತ ಹುವೆ ಹೈ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಸರ್ಕಾರಿ ವಾಹರಾಗಿ ಈಗ ದತ್ತಾತ್ರೇಯ ಹೊಸಬಾಳೆ ಅವರ ಆಯ್ಕೆ ಆಗಿರುವಂತದ್ದು, ಯಾವ ರೀತಿಯಾಗಿ ಈಗ ಅವರಿಗೆ ಈ ಒಂದು ಉನ್ನತ ಸ್ಥಾನವನ್ನ ನೀಡಲಾಗಿದೆ? ನವಿತಾ ಜೈನ್, ಇದು ಸಂಘ ಪರಿವಾರದಲ್ಲಿ ಅತಿ ದೊಡ್ಡ ಪೋಸ್ಟ್ ಅಂತಲೇ ಹೇಳಲಾಗ್ತದೆ. ಸರಸಂಘ ಚಾಲಕರವರು ಬಿಟ್ರೆ ನಂತರದ ಪೋಸ್ಟ್, ಇದೊಂಥರ ಇಡೀ ಅಂದ್ರೆ ಲೈಕ್ ಜನರಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಅಧ್ಯಕ್ಷ ನಂತರ ಇರ್ತಕ್ಕಂಥದ್ದು ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಇದು ಅತಿ ದೊಡ್ಡ ಹುದ್ದೆ ಅಂತಲೇ ಹೇಳಲಾಗ್ತದೆ. ಇನ್ನ ಇದು ಎಲ್ಲೊಂದ್ ಕಡೆ ಸರಸಂಘ ಚಾಲಕ ಹುದ್ದೆಗೆ ಇನ್ನೇನು ಇದು ಒಂದು ಮುಂದಿನ ದಿನಗಳಲ್ಲಿ ಅಡಿಪಾಯ ಅಡಿಗಲ್ಲು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅದರಲ್ಲೂ ಕೂಡ ದತ್ತಾತ್ರೇಯ ಹೊಸಬಾಳೆಯವರು ನಮ್ಮ ಕರ್ನಾಟಕದವರು, ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ಕೂಡ ಸಾಗರದವರು ಅನ್ನೋದು ಕೂಡ ಹೆಮ್ಮೆಯ ವಿಷಯ. ಜೊತೆಗೆ ಆರ್ಎಸ್ಎಸ್ ಅನ್ನೋದು ದೇಶದ ಅತಿದೊಡ್ಡ ದೇಶಭಕ್ತಿ ಉಳ್ಳಂತ ಸಂಘಟನೆ ಮತ್ತು ಅತಿದೊಡ್ಡ ಸಂಘಟನೆ ಕೂಡ ಹೌದು. ಅಲ್ಲದೆ ಈ ಸಂಘಟನೆಯಲ್ಲಿ ಅತಿದೊಡ್ಡ ಹುದ್ದೆಯನ್ನು ಕೂಡ ಇವತ್ತು ಅಲಂಕರಿಸಿದ್ದಾರೆ. ಕಳೆದ 4 ದಿನಗಳಿಂದ ಬೆಂಗಳೂರಿನ ಮಾಗಡಿ ರಸ್ತೆಯ ಚನ್ನೇನಹಳ್ಳಿಯಲ್ಲಿ ಅಖಿಲ ಭಾರತ ಜನಪ್ರತಿನಿಧಿ ಸಭಾ ಒಂದು ನಡೀತಿದೆ. ಈ ಸಭಾದಲ್ಲಿ ಅವಿರೋಧವಾಗಿ ದತ್ತಾತ್ರೇಯ ಹೊಸಬಾಳೆಯವರು ಆಯ್ಕೆ ಆಗಿದ್ದಾರೆ. ಈ ಹಿಂದೆ ಅವರು ಸಹ ಸರಕಾರ್ಯವಾಹ ಆಗಿದ್ರು, ಇದೀಗ ಅವರು ಸರಕಾರ್ಯವಾಹರಾಗಿ ಆಯ್ಕೆ ಆಗಿದ್ದಾರೆ. ಈ ಹಿಂದೆ ನವಿತಾ ಜೈನ್ 1980 ಇಸ್ವಿಯಲ್ಲಿ ಕೆ ಎಸ್ ಸುದರ್ಶನ್ ಅವರು ಕೂಡ ಆಗಿದ್ರು. ಅದಕ್ಕೂ ಮುಂಚೆ ಶೇಷಾದ್ರಿ ಅವರು ಕೂಡ ಅಂದ್ರೆ 1960 ಶೇಷಾದ್ರಿ ಅವರು ಕೂಡ ಆಗಿದ್ರು. ಅಂದ್ರೆ ಕರ್ನಾಟಕದ 3 ವ್ಯಕ್ತಿ ಈ ಒಂದು ಅತಿದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಿರುವಂತದ್ದು. ಇದು ಆರ್ಎಸ್ಎಸ್ ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ಕೊಳ್ತಕ್ಕಂತ ಏನು ಹುದ್ದೆ ಅಂದ್ರೆ ಇಡೀ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಎಸ್ಎಸ್ ನ ಸಂಘಟನೆಯನ್ನ ರೂಪಿಸುವಂತದ್ದು, ಸಂಘಟನೆಯ ಕಾರ್ಯಚಟುವಟಿಕೆಗಳು, ಸಂಘಟನೆಯ ಸಿದ್ಧಾಂತ ಮತ್ತು ಅವೆಲ್ಲ ಸಿದ್ಧಾಂತಗಳು ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸುವುದು ಮತ್ತು ಅದನ್ನ ಪಾಲನೆ ಮಾಡುವಂತೆ ಏನು ಸಲಹೆ ಮತ್ತು ಸೂಚನೆ ಕೊಡುವಂತ ಈ ಒಂದು ಹುದ್ದೆ ಅತಿದೊಡ್ಡ ಹುದ್ದೆ, ಮಹತ್ವದ ಹುದ್ದೆ ಮತ್ತು ಅತಿ ಹೆಚ್ಚು ಜವಾಬ್ದಾರಿ ಇರತಕ್ಕಂತ ಹುದ್ದೆಯನ್ನ ಇವತ್ತು ಅಲಂಕರಿಸಿದ್ದಾರೆ. ಆರ್ಎಸ್ಎಸ್ ನ ಜನಪ್ರತಿನಿಧಿ ಸಭಾದಲ್ಲಿ ಅವಿರೋಧವಾಗಿ ದತ್ತಾತ್ರೇಯ ಹೊಸಬಾಳೆಯವರು ಆಯ್ಕೆಯಾಗಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಸಂಘ ಕೆ ಕಾರ್ಯಕ್ಕೆ ಸ್ವಾಗತ ಭೀ ಸರ್ವದೂರ್ ಹೈ, ಯಹ ಹಮ್ ಲೋಗೋ ಪ್ರತಿದಿನ ಕಾ ಅನುಭವ ಹೈ. ಸಮಾಜ ಮೇ ಪ್ರತಿಷ್ಠಿತ ವ್ಯಕ್ತಿಯೊಂದೇ ಲೇಖಕ್ ಸರ್ವಸಾಮಾನ್ಯ ವ್ಯಕ್ತಿ ತಕ್ ಸಂಘ ಕಾರ್ಯ ಔರ್ ಸ್ವಯಂ ಸೇವಕೊಂಕೆ ಕಾರ್ಯಕ್ಕೆ ಸಂದರ್ಭ ಮೇ ಉನ್ಕೆ ಉದ್ಗಾರ ಉನ್ಕೆ ಸ್ವಾಗತ ಔರ್ ಜೋ ಸ್ನೇಹ ಔರ್ ಆತ್ಮೀಯತಾಕ್ಕೆ ಸಾಥ್ ಸಹಯೋಗ ದೇತೆ ಹೈ ಇಸ್ಕಾ ಹಮ್ ಭರ್ಪೂರ್ ಅನುಭವ ಕರ್ತೇ ಸಂಘಕ್ಕೆ ಕಾರ್ಯ